ಒಂದು ಕಡೆ ಬಿ ಜೆ ಪಿ ವಿರುದ್ಧ ಪ್ರತಿಪಕ್ಷಗಳು ಇಂಡಿಯಾ ವೇದಿಕೆಯಡಿ ಒಗ್ಗೂಡಿ ರಣತಂತ್ರವನ್ನು ರೂಪಿಸ್ತಾ ಇರುವಾಗಲೇ ಬಿ ಜೆ ಪಿ ಬೇರೆಯದೇ ಲೆಕ್ಕಾಚಾರದಲ್ಲಿ ತೊಡಗಿದೆಯಾ ಇಂತಹದ್ದೊಂದು ಅನುಮಾನ ಮೂಡ್ತಾ ಇರೋದು ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಸರ್ಕಾರ ದಿಢೀರಾಗಿ ಕರೆದಿರುವ ಕಾರಣದಿಂದಾಗಿ ಸೆಪ್ಟೆಂಬರ್ ಹದಿನೆಂಟರಂದು ಐದು ದಿನ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಸರ್ಕಾರ ಕರೆದಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಗುರುವಾರ ತಿಳಿಸಿದ್ದಾರೆ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ದಿಲ್ಲಿಯಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯ ನಂತರ ಈ ಅಧಿವೇಶನ ನಡೆಯಲಿದ್ದು ಅಧಿವೇಶನದ ಕಾರ್ಯಸೂಚಿಯ ಕುರಿತು ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಲಾಗಿಲ್ಲ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಫಲಪ್ರದ ಚರ್ಚೆಗಳನ್ನು ಎದುರು ನೋಡಲಾಗ್ತಾ ಇದೆ ಎಂದು ಮಾತ್ರವೇ ಜೋಶಿ ಎಕ್ಸ್ನಲ್ಲಿ ಹೇಳಿದ್ದಾರೆ ಆದರೆ ಒಂದು ವರದಿಯ ಪ್ರಕಾರ ಒಂದು ದೇಶ ಒಂದು ಚುನಾವಣೆ ಸಮಾನ ನಾಗರಿಕ ಸಂಹಿತೆ ಹಾಗೂ ಮಹಿಳಾ ಪ್ರಾತಿನಿಧ್ಯ ಕುರಿತು ಮಸೂದೆಗಳನ್ನು ಈ ವಿಶೇಷ ಅಧಿವೇಶನದಲ್ಲಿ ಮಂಡಿಸುವ ಸಾಧ್ಯತೆ ಇದೆ ಒಂದು ವೇಳೆ ನಿಜವಾಗಿಯೂ ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡಿಸುವುದೇ ಈ ವಿಶೇಷ ಅಧಿವೇಶನದ ಉದ್ದೇಶವಾಗಿದ್ದರೆ ಅದು ಪ್ರತಿಪಕ್ಷ ಮೈತ್ರಿಕೂಟ ವಿರುದ್ಧದ ಮೋದಿ ಸರ್ಕಾರದ ತಂತ್ರ ಎಂದೇ ಹೇಳಬೇಕಾಗತ್ತೆ ಒಂದು ದೇಶ ಒಂದು ಚುನಾವಣೆ ಪರಿಕಲ್ಪನೆ ಲೋಕಸಭೆ ಹಾಗೂ ಎಲ್ಲ ರಾಜ್ಯ ವಿಧಾನಸಭೆಗಳಿಗೂ ಏಕಕಾಲಕ್ಕೆ ಚುನಾವಣೆ ನಡೆಸುವುದಾಗಿದೆ ಈ ಮಸೂದೆ ಮಂಡನೆ ಮೂಲಕ ಸರ್ಕಾರ ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ಮುಂದಾಗಿದ್ಯಾ ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರಗಳನ್ನು ತಳಕೆಳಗೆ ಮಾಡುವುದೇ ಉದ್ದೇಶವೇ ಎಂಬ ಪ್ರಶ್ನೆಗಳು ಎದ್ದಿವೆ ಹೊಸ ಸಂಸತ್ ಭವನಕ್ಕೆ ಸಂಸತ್ತಿನ ಕಾರ್ಯ ಚಟುವಟಿಕೆಗಳನ್ನು ಸ್ಥಳಾಂತರಿಸುವ ಪ್ರಕ್ರಿಯೆ ವಿಶೇಷ ಅಧಿವೇಶನದಲ್ಲಿ ಜರುಗಬಹುದು ಎಂದು ಹೇಳಲಾಗ್ತಾ ಇದೆ ಚಂದ್ರಯಾನ ಮೂರು ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಮೋದಿ ಇಮೇಜ್ ಹೆಚ್ಚಿಸುವ ವಿಚಾರವಾಗಿ ಬಿಂಬಿಸಲು ವಿಶೇಷ ಅಧಿವೇಶನ ಬಳಕೆಯಾಗಲೂಬಹುದು ಎಂಬ ಮತ್ತೊಂದು ಊಹೆಯೂ ಇದೆ ಆದರೆ ಪ್ರಮುಖ ಮಸೂದೆಗಳನ್ನೇ ಅಂಗೀಕರಿಸುವುದು ಉದ್ದೇಶವಾಗಿದ್ದಲ್ಲಿ ಇದು ಪಕ್ಕಾ ಚುನಾವಣಾ ತಂತ್ರದ ಭಾಗವೇ ಆಗಿರಲಿದೆ ಎಂಬುದಂತೂ ನಿಜ ಒಂದು ದೇಶ ಒಂದು ಚುನಾವಣೆ ಮಸೂದೆಯಾಗಲಿ ಮಹಿಳಾ ಪ್ರಾತಿನಿಧ್ಯ ಕುರಿತ ಮಸೂದೆಯಾಗಲಿ ಮೋದಿ ಸರ್ಕಾರದ ದೃಷ್ಟಿಯಿಂದ ಮಹತ್ವದ್ದಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಪಕ್ಷ ಮೈತ್ರಿಕೂಟದ ವಿರುದ್ಧ ಬಳಸುವ ಇಂಗಿತವೂ ಇರಬಹುದು ಮೈತ್ರಿಕೂಟ ಸಮರ್ಥ ಸೂತ್ರ ರೂಪಿಸಿ ಸಜ್ಜಾಗುವ ಮೊದಲೇ ಕ್ಷಿಪ್ರ ಸಾರ್ವತ್ರಿಕ ಚುನಾವಣೆಗೆ ಮೋದಿ ಯೋಚಿಸ್ತಾ ಇದ್ದಾರೆಯೇ ಎಂಬ ಅನುಮಾನಗಳು ಇಲ್ಲದೇ ಇಲ್ಲ ಯಾಕಂದರೆ ಮುಂಬೈನಲ್ಲಿ ಇಂಡಿಯಾ ಮೈತ್ರಿಕೂಟ ಸಭೆ ನಡೆದಿರುವ ಹೊತ್ತಿನಲ್ಲಿಯೇ ಸಂಸತ್ತಿನ ವಿಶೇಷ ಅಧಿವೇಶನದ ಬಗ್ಗೆ ಪ್ರಕಟಿಸಲಾಗಿದೆ ಈ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅದಾನಿ ಸಮೂಹದ ಮೇಲಿನ ಆರೋಪಗಳ ವಿಚಾರವಾಗಿ ಜಂಟಿ ಸದನ ಸಮಿತಿ ತನಿಖೆಗೆ ಹೊಸದಾಗಿ ಬೇಡಿಕೆ ಇಟ್ಟಿದ್ದಾರೆ ಶೃಂಗಸಭೆಗೆ ಜಿ ಟ್ವೆಂಟಿ ನಾಯಕರು ಬಂದಿಳಿಯುವ ಮೊದಲೇ ಅದಾನಿ ಕಂಪನಿಗಳ ವಿರುದ್ಧ ಎದ್ದಿರುವ ಅನುಮಾನಗಳನ್ನು ಮೋದಿ ನಿವಾರಿಸಲೇಬೇಕಾಗಿದೆ ಎಂದು ರಾಹುಲ್ ಮುಂಬೈನಲ್ಲಿ ಗುರುವಾರ ಹೇಳಿದ್ದಾರೆ ಅದಾನಿ ವಿರುದ್ಧದ ತನಿಖೆಗೆ ಪ್ರಧಾನಿ ಒಲವು ಹೊಂದಿಲ್ಲ ಒಬ್ಬ ವ್ಯಕ್ತಿಯನ್ನು ಮೋದಿ ಏಕೆ ಈ ಮಟ್ಟಿಗೆ ರಕ್ಷಿಸ್ತಾ ಇದ್ದಾರೆ ಎಂಬುದೇ ನಮ್ಮನ್ನ ಕಾಡ್ತಾ ಇರುವ ಪ್ರಶ್ನೆಯಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಈ ನಡುವೆ ಮುಂಬೈನಲ್ಲಿ ನಡೆದಿರುವ ಇಂಡಿಯಾ ಮೈತ್ರಿಕೂಟದ ಸಭೆಗೂ ಮುಂಚಿತವಾಗಿ ಮತ್ತೆರಡು ಪ್ರಾದೇಶಿಕ ಪಕ್ಷಗಳು ಬುಧವಾರ ಮೈತ್ರಿಕೂಟಕ್ಕೆ ಸೇರಿವೆ ಇದರೊಂದಿಗೆ ಪ್ರತಿಪಕ್ಷ ಮೈತ್ರಿಕೂಟದ ಪಕ್ಷಗಳ ಸಂಖ್ಯೆ ಇಪ್ಪತ್ತೆಂಟಕ್ಕೆ ಏರಿಕೆಯಾಗಿದೆ ಮಹಾರಾಷ್ಟ್ರದ ರೈತರು ಮತ್ತು ಕಾರ್ಮಿಕರ ಪಕ್ಷ ಹಾಗೂ ಅದೇ ರಾಜ್ಯದ ಇನ್ನೊಂದು ಪ್ರಾದೇಶಿಕ ಮಾರ್ಕ್ಸ್ವಾದಿ ರಾಜಕೀಯ ಪಕ್ಷ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟವನ್ನು ಸೇರಿವೆ ಗುರುವಾರದ ಮುಂಬೈ ಸಭೆಯಲ್ಲಿ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎನ್ ಸಿ ಪಿಯ ಶರದ್ ಪವಾರ್ ಸುಪ್ರಿಯಾ ಸುಳೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಹಾರ ಸಿ ಎಂ ನಿತೀಶ್ ಕುಮಾರ್ ಡಿ ಸಿಎಂ ತೇಜಸ್ವಿ ಯಾದವ್ ಆರ್ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಜಮ್ಮು ಕಾಶ್ಮೀರದ ಮಾಜಿ ಸಿ ಎಂ ಫಾರೂಕ್ ಅಬ್ದುಲ್ಲಾ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಆರ್ ಎಲ್ ಡಿ ಮುಖ್ಯಸ್ಥ ಜಯಂತ್ ಚೌಧರಿ ಮೊದಲಾದವರು ಪಾಲ್ಗೊಂಡಿದ್ದರು ಶಿವಸೇನೆಯ ಉದ್ಧವ್ ಠಾಕ್ರೆ ಭೋಜನ ಕೂಟವನ್ನು ಏರ್ಪಡಿಸಿದರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಉದ ದೇಶದಿಂದ ಒಂದು ಮತ್ತೊಮ್ಮೆ ಪ್ರತಿಪಾದನೆ ಮಾಡಲಾಯಿತು ಬಿಜೆಪಿಯನ್ನು ಎದುರಿಸಲು ಸಮಾನ ಕಾರ್ಯಕ್ರಮ ರೂಪಿಸಲಾಗುವುದು ಅಂತ ಮೈತ್ರಿಕೂಟದ ನಾಯಕರು ಘೋಷಿಸಿದರು ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ವಿಚಾರವನ್ನು ಸಭೆಯ ಕಾರ್ಯಸೂಚಿಯಿಂದ ಹೊರಗಿಡಲು ನಿರ್ಧರಿಸಲಾಗಿದೆ ಅಂತ ಕೆಲ ವರದಿಗಳು ಹೇಳಿವೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಕೋರಿಕೆಯ ಮೇರೆಗೆ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ ಸೀಟು ಹಂಚಿಕೆಯ ವಿಚಾರದ ಕುರಿತ ನಿರ್ಧಾರವನ್ನ ಆಯಾ ರಾಜ್ಯಗಳ ನಾಯಕರಿಗೆ ಬಿಟ್ಟುಕೊಡಲಿದ್ದು ಪ್ರಾದೇಶಿಕ ಪಕ್ಷಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಕುರಿತು ಮಿತ್ರ ಪಕ್ಷಗಳೊಂದಿಗೆ ಚರ್ಚಿಸಿದ ಬಳಿಕ ಆ ಕುರಿತು ಅಂತಿಮ ನಿರ್ಧಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಕೈಗೊಳ್ಳಬಹುದು ಎನ್ನಲಾಗಿದೆ ಇದಕ್ಕೆ ಕಾಂಗ್ರೆಸ್ ಕೂಡ ಒಪ್ಪಿರುವುದಾಗಿ ತಿಳಿದು ಬಂದಿದೆ ಬಿಜೆಪಿಗೆ ಈಗಾಗಲೇ ಮೈತ್ರಿಕೂಟದ ವಿಚಾರವಾಗಿ ಭಯ ಶುರುವಾಗಿದೆ ಎಂಬ ಅಭಿಪ್ರಾಯಗಳು ಮುಂಬೈ ಸಭೆಯ ವೇಳೆ ವ್ಯಕ್ತವಾಗಿದೆ ಮೈತ್ರಿಕೂಟದ ಹೆಸರಿನ ಕುರಿತೇ ಬಿಜೆಪಿ ಭಯಗೊಂಡಿದೆ ಎಂದು ನಾಯಕರು ಹೇಳಿದ್ದಾರೆ ಅಭಿಪ್ರಾಯ ಸತ್ಯಕ್ಕೆ ದೂರವಾದದ್ದಲ್ಲ ಬಿಜೆಪಿ ಈಗ ಪ್ರತಿಪಕ್ಷ ಮೈತ್ರಿಕೂಟವನ್ನ ನೇರವಾಗಿ ಎದುರಿಸಲಿಕ್ಕಾಗದ ಆತಂಕಕ್ಕೆ ಒಳಗಾಗಿದೆಯೇ ಎಂಬ ಶಂಕೆಯು ಮೂಡ್ತಾ ಇದೆ ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಅಂತ ಅನ್ನಿಸಿದಾಗಲಿಲ್ಲ ಅದು ಮರೆಯಲ್ಲಿ ನಿಂತು ಬಾಣ ಹೂಡುವ ತಂತ್ರಕ್ಕೆ ಇಳಿಯುವುದು ಸಾಮಾನ್ಯ ಈಗಾಗಲೇ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಧಿವೇಶನದ ವೇಳೆ ಅದು ಇ ಡಿ ಐ ಟಿ ರೇಡ್ ಮಾಡಿಸಿತೆಂಬುದು ತಿಳಿದಿರುವ ವಿಚಾರ ಹಲವು ಕಾಂಗ್ರೆಸ್ ನಾಯಕರ ಮೇಲೆ ರೇಡ್ ನಡೆದು ಕಿರುಕುಳ ಕೊಡುವ ಯತ್ನ ಆಯಿತು ಈಗ ಸಂಸತ್ ವಿಶೇಷ ಅಧಿವೇಶನದ ನಿರ್ಧಾರ ಹೊರಬಿದ್ದಿದೆ ಗೊಂದಲಗೊಳಿಸುವುದರಲ್ಲಿ ಗಮನವನ್ನು ಬೇರೆಡೆ ಸೆಳೆಯುವುದರಲ್ಲಿ ಮುಂದಿರುವ ಮೋದಿ ಸರ್ಕಾರ ಈಗ ಯಾವ ಉದ್ದೇಶವನ್ನು ಇಟ್ಟುಕೊಂಡಿದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಧನ್ಯವಾದ